ಹೋಗ್ತದೆ ಇಕ್ವಿಲಿಬ್ರಿಯಂ ಅಂದ್ರೆ ಏನಾಗುತ್ತೆ ಸಿಸ್ಟಮ್ ಏನಾಗಿರುತ್ತದೆ ಸಿಸ್ಟಮ್ ನ್ಯೂಟ್ರಲ್ ಆಗಿರುತ್ತದೆ ಚಲಿಸ್ತಾ ಇದ್ರೆ ಚಲಿಸ್ತಾ ಇರುತ್ತೆ ಈ ಮ್ಯಾಪ್ ಬಿಡಾಕತ್ತದೆ ಇಕ್ವಿಲಿಬ್ರಿಯಂ ಒಂದು ಸೆಕೆಂಡ್ ಗೆ ಒಂದು ರೊಟೇಷನ್ ಬಿಡಾಕತ್ತದೆ ಹತ್ತು ಸೆಕೆಂಡ್ ಗೆ ಆ ರೊಟೇಷನ್ ಬಿಡ್ತಾ ಇರುತ್ತೆ ಏನು ಚೇಂಜಸ್ ಆಗಲ್ಲ ಅಕಸ್ಮಾತ್ ಆಗಿ ಚೇಂಜಸ್ ಆಗಿದ್ರೆ ಫೋರ್ಸ್ ಬಂದಿರುತ್ತದೆ ಫೋರ್ಸ್ ಯಾವಾಗ ಬರ್ತದೆ ರಿಸಲ್ಟ್ ಅಂತ ಬಂದಿರುತ್ತದೆ ರಿಸಲ್ಟ್ ಅಂತ ಬಂದ್ರೆ ಫೋರ್ಸ್ ಬರ್ತದೆ ಫೋರ್ಸ್ ಬಂದ್ರೆ ಬಾಡಿ ಚಲನೆಯಲ್ಲಿ ವ್ಯತ್ಯಾಸ ಆಗ್ತದೆ ಇದನ್ನ ನಾವು ಸಿಸ್ಟಮ್ ಗಳಲ್ಲಿ ಅರ್ಥ ಮಾಡ್ಕೋಬೇಕು ಯಾವುದೇ